ನಾವು ಎಂತಹ ಸಮಾಜದ ಮಧ್ಯದಲ್ಲಿ ಇದ್ದೀವಿ ಅಂದ್ರೆ ಇಲ್ಲಿ ಸೌಂದರ್ಯವನ್ನ ಬಣ್ಣದಿಂದ ಅಳಿತಾರೆ ವಿದ್ಯೆಯನ್ನ ಅಂಕಗಳಿಂದ ಅಳಿತಾರೆ ಗೌರವವನ್ನ ಹಣ ಮತ್ತು ಸಂಪತ್ತನ್ನ ನೋಡಿ ಅಳಿತಾರೆ ನಾವು ಎಷ್ಟು ಓದಿದ್ದೀವಿ ಎಂಬುದು ಮುಖ್ಯ ಅಲ್ಲ ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನ ಕಲಿಸಿದೆ ಎಂಬುದು ಮುಖ್ಯ ಆಗುತ್ತೆ ಎಷ್ಟು ಬಾರಿ ಅಳುವೆಂಬುದು ನಗುವಿಗಿಂತಲೂ ಸುಖದ ವಸ್ತು ಎದೆಯ ಭಾರವನ್ನ ಅದು ಇಳಿಸಿದಷ್ಟು ಮನಸ್ಸಿನ ಕಲ್ಮಶವನ್ನ ಅದು ತೊಳೆದಷ್ಟು ಪಾಪವನ್ನ ಕಿತ್ತು ಅದು ಶುಚಿ ಮಾಡಿದಷ್ಟು ತೀರ್ಥ ಪ್ರಸಾದಗಳು ಮಾಡಲಾರವು ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ ಆದರೆ ನಮ್ಮ ಸಂತೋಷಕ್ಕೆ ಕೆಲವೇ ಕೆಲವು ಜನ ಮಾತ್ರ ಕಾರಣರಾಗ್ತಾರೆ ಅವರೇ ನಮ್ಮ ನಿಜವಾದ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಯಾರನ್ನ ಬೇಕಾದರೂ ಮರೆತುಬಿಡಿ ಆದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ನಾನು ನೋಡೇ ಬಿಡ್ತೀನಿ ಎಂದವರನ್ನು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮರೆಯಲೇಬೇಡಿ ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆ ಆದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವ ಮಾತನಾಡೋದಿಲ್ಲ ಅವನು ಎದುರಿಸುತ್ತಿರುವ ಪರಿಸ್ಥಿತಿ ಸಮಯ ಸಂದರ್ಭಗಳು ಮಾತನಾಡುತ್ತೆ ಯಾವುದೇ ಕಷ್ಟ ಬಂದರೂ ತುಟಿಯಲ್ಲಿ ಕೊಂಚ ನಗುವಿರಲಿ ಯಾವುದೇ ಸಮಯದಲ್ಲಿ ಸೋತರೂ ಅಲ್ಲಿ ಬೇಸರದ ಬದಲು ಚಿಕ್ಕ ನಗುವಿರಲಿ ಯಾಕಂದರೆ ನಮ್ಮನ್ನು ಯಾರೂ ನಗಿಸೋದಿಲ್ಲ ನಮ್ಮ ಕಾಳಜಿ ನಾವೇ ಮಾಡಿಕೊಳ್ಳೋಣ ನಿಮ್ಮನ್ನು ನೋಯಿಸಿದವರಿಗೆ ನಿಮ್ಮ ಬೆಲೆ ತಿಳಿಬೇಕು ಅಂದರೆ ನೀವು ತಪ್ಪದೇ ಈ ಎರಡು ಕೆಲಸಗಳನ್ನು ಅನುಸರಿಸಿ ಅದರಲ್ಲಿ ಮೊದಲನೆಯದು ನಿಮ್ಮನ್ನು ನೀವು ಪ್ರೀತಿಸಿ ಈ ಪ್ರಪಂಚದಲ್ಲಿ ನಿಮ್ಮನ್ನು ನೀವೇ ಪ್ರೀತಿಸಬೇಕು ಯಾಕಂದರೆ ಇಲ್ಲಿ ಹೆಣವನ್ನು ಮಾತ್ರ ಬೇರೆಯವರು ಹೊರತಾರೆ ಕಷ್ಟ ಸುಖಗಳನ್ನು ನೀವೇ ಹೊರಬೇಕು ಆದ್ದರಿಂದ ಮೊದಲು ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿತುಕೊಳ್ಳಿ ಇನ್ನು ಎರಡನೇದು ಸದಾ ಒಳ್ಳೆಯದನ್ನೇ ಮಾಡಿ ಪ್ರಪಂಚದಲ್ಲಿ ಒಳ್ಳೆಯದನ್ನು ಮಾಡೋರಿಗಿಂತ ಕೆಟ್ಟದ್ದನ್ನು ಮಾಡೋರು ತುಂಬ ಜನ ಇದ್ದಾರೆ ಅಂಥವರ ಪರಿಸ್ಥಿತಿ ಅತ್ಯಂತ ಘೋರವಾಗಿರುತ್ತೆ ನಿಮಗೆ ಮೋಸ ಮಾಡಿದಾರಾ ಮಾಡಲಿ ಬಿಡಿ ಆದರೆ ನೀವು ಮಾತ್ರ ಮೋಸ ಮಾಡಿದವರು ಬೆನ್ನ ಹತ್ತಿ ಹೋಗಬೇಡಿ ನೀವು ಸದಾ ಒಳ್ಳೆಯದನ್ನೇ ಮಾಡಿ ನಿಮಗೆ ಮೋಸ ಮಾಡಿದವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಸದಾ ನೀವು ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಯೋಚಿಸಿ ಸಕಾರಾತ್ಮಕವಾಗಿ ಮುನ್ನಡೆಯಿರಿ ನಿಮ್ಮ ಒಳ್ಳೆಯ ಸನ್ಮಾರ್ಗವನ್ನು ಕಂಡು ಅವರು ತಲೆ ಕೆಳಗೆ ಮಾಡಬೇಕು ವ್ಯಕ್ತಿಯಾಗಲಿ ವಸ್ತುವಾಗಲಿ ಅಪರೂಪವೆಂಬುದನ್ನು ಇದ್ದಾಗಲೇ ಕಾಪಾಡಿಕೊಳ್ಬೇಕು ಕಳೆದುಕೊಂಡ ಮೇಲೆ ಸಿಗುವುದೇ ಅಪರೂಪ ಅಯೋಗ್ಯರಿಗೆ ಸಹಾಯ ಮಾಡಬಾರ್ದು ನೋಯಿಸಿದವರನ್ನು ಯಾವತ್ತೂ ಮರೆಯಬಾರ್ದು ನಮಗೆ ಬೆಲೆ ಕೊಡದವರ ಸನಿಹ ಕೂಡ ನಾವು ಇರಬಾರ್ದು ಮಾತು ತಪ್ಪಿದವರನ್ನು ಮತ್ತೆ ನಂಬಬಾರ್ದು ಯಾರನ್ನು ನಂಬಿ ನಾವು ಬದುಕಬಾರ್ದು ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರ್ದು ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು ಯಾಕಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಅನಿಸಿಬಿಡುತ್ತೆ ಕೊನೆಗೊಂದು ಮಾತು ನೀವು ಆಸೆಪಟ್ಟಿದ್ದು ಸಿಗಲಿಲ್ಲ ಅಂತ ನೀವು ಬದಲಾದರೆ ಪ್ರಯೋಜನ ಇಲ್ಲ ನಿಮ್ಮ ನಿರ್ಧಾರಗಳನ್ನು ಬದಲಿಸಬೇಕು ಇಂದಲ್ಲ ನಾಳೆ ನೀವು ಆಸೆಪಟ್ಟಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಇಂತಹ ಮತ್ತಷ್ಟು ಬದುಕು ಬದಲಿಸುವಂತಹ ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ